प्रतिदिन ಒಂದೊಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ। ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ। ಸಿಂಧನೂರು ಕ್ಷೇತ್ರ, ಸಿಂಧನೂರಲ್ಲಿ ವೆಂಕಟರಾವ್ ನಾಡಗೌಡರು ಜೆಡಿಎಸ್ ಇಂದ ಗೆದ್ದಿದ್ರು 1597 ವೋಟು, ಅದು ಹಂಪನಗೌಡ ಬಾದರ್ಲಿ ವಿರುದ್ಧ। ಸೊ ಈಗ ಬಿಜೆಪಿ ಇಂದ ಕೊಲ್ಲ ಶೇಷಗಿರಿ ರಾವ್ ಅವರು ಅಣ್ಣ ಜನಾರ್ದನ್ ರೆಡ್ಡಿ ಅಂತ ಹೇಳ್ತಾವ್ರೆ, ಬಟ್ ಅವ್ರದ್ದು ಇನ್ನೂ 106 ಸ್ಟೋರಿಗಳಿದೆ। ಬಟ್ ಸದ್ಯಕ್ಕೆ ಕೊಲ್ಲ ಶೇಷಗಿರಿ ರಾವ್ ಕಾಂಗ್ರೆಸ್ ಇಂದ ಹಂಪನಗೌಡ ಬಾದರ್ಲಿ ಬಸನಗೌಡ ಬಾದರ್ಲಿ ಇಬ್ರು ನೆಂಟರು, ಇನ್ನು ಉಳಿದವ್ರು ಒಂದಷ್ಟು ಅಪ್ಲಿಕೇಶನ್ ಹಾಕವ್ರೆ। ಜೆ ಡಿ ಎಸ್ ಇಂದ ವೆಂಕಟರಾವ್ ನಾಡಗೌಡರು ಈ ಕ್ಷೇತ್ರ ಕಳೆದ ಬಾರಿ ಕಾಂಗ್ರೆಸ್ ಅಕ್ಟೋಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಅಂತಿತ್ತು, ಬಟ್ ಈ ಬಾರಿ ಯಾಕೆ ಅಂತಂದ್ರೆ ಟಿಕೆಟ್ಗಾಗಿ ಹಂಪನಗೌಡ ಬಾದರ್ಲಿ ಬಸನಗೌಡ ಬಾದರ್ಲಿ ಇಬ್ರು ಕೂಡ ಪ್ರಬಲ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ। ಸೊ ಇವರಿಬ್ಬರ ಕಿತ್ತಾಟ, ಬಿಜೆಪಿ ಬಲ ಇಲ್ದಿರೋದು, ಮತ್ತೆ ವೆಂಕಟರಾವ್ ನಾಡಗೌಡರು ವಿಧಾನಸೌಧ ಮೆಟ್ಲತ್ತಕ್ಕೆ ರೆಡಿ ಆಯ್ತವ್ರೆ। ಇವರು ಜನಾರ್ದನ್ ರೆಡ್ಡಿ ಟಿಕೆಟ್ ಕೇಳಿದ್ರಂತ ಅವ್ರ ವೈಫ್ಗೆ, ಬಟ್ ಕೊಡಲ್ಲ ಅಂತ ಬಿಜೆಪಿ ಹೇಳಿದ್ದಾರೆ ಅಂತ ಚರ್ಚೆ ಆಗ್ತಿದೆ। ಸೊ ಬೇರೆ ಏನಾದ್ರು ಫ್ಯಾಕ್ಟರ್ ಮಾಡಬಹುದಾ ಅಂತ ಅವರು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇದಾರೆ। ಇನ್ನು ಜನಾರ್ದನ್ ರೆಡ್ಡಿ ರಾಜಕಾರಣದಿಂದ ಇನ್ನು ಬಿಜೆಪಿ ದೂರ ಹೋಗಿಲ್ಲ, ಬಟ್ ವಾಟ್ ನೆಕ್ಸ್ಟ್ ಅನ್ನೋ ಪ್ಲಾನ್ ಹೇಳ್ಕೊಂಡಿದ್ರು। ನಮಗೆ ಕಾಂಗ್ರೆಸ್ಗಿಂತ ಬಿಜೆಪಿ ಅವರು ಬಹಳ ತೊಂದರೆ ಕೊಟ್ಟರು ಅಂತ। ಎರಡನೇ ವಿಚಾರ, ಯಾವ ಪಕ್ಷದಲ್ಲಿ ಏನು ಕ್ಲೀನ್ ಕೃಷ್ಣಪ್ಪ ಸಾಚಾ ರಾಜಕಾರಣ ಏನಿಲ್ಲ, ಜನಾರ್ದನ್ ರೆಡ್ಡಿಗಿಂತ ಅತಿ ಹೆಚ್ಚು ಲೂಟಿ ಮಾಡಿದಂಥ 2G ಸ್ಪೆಕ್ಟ್ರಮ್ ಅಲ್ಲಿ ಕೇಳಿ ಬಂದಂಥ ಕನ್ನಿಮೂಳೆಯಿಂದ ರಾಜಾಯಿಂದ ಎಲ್ಲ ಪಾರ್ಟಿ ಸೇರ್ಕೊಂಡು ಇದೇ UPನಲ್ಲಿ ಈಗ DMKನಲ್ಲಿ MP ಆಗವ್ರೆ। ಏನು ಶಿವು ನೀವು ಬ್ರಷರ್ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಅನ್ಕೋಬೇಡಿ, ಒಂದು ಪಾರ್ಟಿ ಅವ್ರು ಅದೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಬಂದಿರೋ ಅಗ್ರಿ, ಬಿಜೆಪಿ ಅವ್ರು ಕರೆಕ್ಟಾಗಿ ಮಾಡ್ತಾರೆ, ನಿಯತ್ತು ಗುರು ಅವ್ರದ್ದು ಅನ್ಬೋದು, ಕಳ್ಳರಿಗೂ ಅವಕಾಶ ಕೊಟ್ಟವ್ರೆ। ಹಂಗೆ ನೋಡಿದಾಗ ಜನಾರ್ದನ್ ರೆಡ್ಡಿ ಅದು ಲೆಕ್ಕಕ್ಕಿಲ್ಲ, ಅಷ್ಟೇ ಲೆಕ್ಕಕ್ಕಿಲ್ಲ। ಬಟ್ ಈ ಕ್ಷೇತ್ರ ಸಿಂಧನೂರು JDS ಮೇಲುಗೈಯನ್ನು ಸಾಧಿಸಿದೆ ನವೆಂಬರ್ ಸರ್ವೆ ಪ್ರಕಾರ। ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ। ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ। ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ। ಥ್ಯಾಂಕ್ ಯು ಜೀನಿ।